ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಪಕ್ಷದ ರಾಜಕಾರಣಿ ಮುತ್ಸದ್ದಿ ಅದರಲ್ಲೂ ಕೂಡ ಸಜ್ಜನ ರಾಜಕಾರಣಿ ಅಂತಲೇ ಭಾಳಷ್ಟು ಹೆಸರುವಾಸಿಯಾಗಿರುವಂತಹ ಶಿವಶಂಕರ್ ರೆಡ್ಡಿ ಅವರು ಇವತ್ತು ಈಗ ಕಾಂಗ್ರೆಸ್ನಿಂದ ದೂರ ಆಗ್ತಿದ್ದಾರೆ ಬಿಜೆಪಿಗೆ ಹತ್ತಿರ ಆಗ್ತಿದ್ದಾರೆ ಅನ್ನುವಂತಹ ಮಾತುಗಳೀಗ ರಾಜಕೀಯ ವಲಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ರಾಜಕೀಯ ವಲಯದಲ್ಲಿ ಭಾಳಷ್ಟು ಕೇಳಿ ಬರ್ತಾ ಇದೆ ಈಗ ನಮ್ಮೊಂದಿಗೆ ಅವರೇ ಇದ್ದಾರೆ ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಸರ್ ತಾವು ಕಾಂಗ್ರೆಸ್ನಿಂದ ದೂರ ಹೋಗ್ತಿದ್ದೀರಾ ನಾನೇನು ನಿರ್ಧಾರ ಮಾಡಿಲ್ಲ ಕಾಂಗ್ರೆಸ್ಸಿಂದ ದೂರ ಹೋಗ್ತೀನಿ ಅಂತ ಹೇಳಿಲ್ಲ ಅಥವಾ ಬಿ ಜೆ ಪಿಗೆ ಹೋಗ್ತೀನಿ ಅಂತ ಹೇಳಿದ್ದಿಲ್ಲ ಕವಲ್ದಾರಿಯಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ದೀನಿ ಮತ್ತು ಯಾವ ಕಾರಣಕ್ಕೆ ನಾನು ಯಾವ ಥರ ನಿರ್ಧಾರ ತಗೋಬೇಕು ಅನ್ನೋದನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಇವತ್ತು ನಮ್ಮ ರಾಜ್ಯದ ನಾಯಕರು ಪಾರ್ಟಿ ನಾಯಕರು ಏನು ಹೇಳ್ತಾರೋ ನೋಡೋಣ ನಾನೀಗ ಅರ್ಜಿ ಸಲ್ಲಿಸಿದ್ದೀನಿ ಅದು ನಾನೇನು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಆದರೆ ಅರ್ಹತೆ ಆಧಾರದ ಮೇಲೆ ನಾನೇ ಕಾನ್ಸ್ಟಿಟ್ಯೂನ್ಸಿಯವನಾಗಿ ಸೀನಿಯರಾಗಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ ಅದನ್ನು ಯಾವ ಥರ ಮಾನ್ಯತೆ ಮಾಡ್ತಾರೋ ನನಗೆ ಅದು ಇಲ್ಲ ನಾನು ಎಲ್ಲ ಸ ರಾಜ್ಯದ ನಾಯಕರು ರಾಷ್ಟ್ರದ ನಾಯಕರನ್ನ ಸಂಪರ್ಕ ಮಾಡಿದ್ದೀನಿ ತಿಳಿಸಿದ್ದೀನಿ ನನ್ನ ಕಾಂಟ್ರಿಬ್ಯೂಷನ್ ಏನು ಜಿಲ್ಲೆ ರಾಜಕಾರಣದಲ್ಲಿ ನಾನು ನಡೆದುಕೊಂಡು ದಾರಿ ಎಲ್ಲ ಹೇಳಿದ್ದೀನಿ ಎಲ್ಲ ಆಲ್ಸಿದ್ದಾರೆ ನೋಡ ಏನು ಮಾಡ್ತಾರೆ ಕಾದು ನೋಡ ಈಗೆಲ್ಲ ಈಗ ರಾಜ್ಯಸಭೆ ಎಲೆಕ್ಷನ್ನು ಆಮೇಲೆ ಅಸೆಂಬ್ಲಿ ನಡೀತಾ ಇದೆ ಈಗ ನಾನು ಒತ್ತಡ ಮಾಡೋದು ಸರಿ ಇಲ್ಲ ಅಂತ ನನ್ನ ಲೆಕ್ಕಾಚಾರ ನೋಡೋಣ ದಿವಸ ಈಗ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಮಾಡ್ಬೇಕನ್ನುವಂತ ಆಸೆ ತಮ್ಮದು ತಮ್ಮ ಬೇಡಿಕೆಯನ್ನ ಇಟ್ಟಿದ್ದೀರಿ ಆದರೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದೇ ತಮ್ಮ ಈ ಕವಲು ದಾರಿಗೆ ಅಂತ ಅದು ಇದ್ರೂ ಇರ್ಬೋದು ಇದ್ರು ಇರ್ಬೋದು ಈ ಸಂದರ್ಭನೇ ಕೆಲವು ಬಿಜೆಪಿ ನಾಯಕರು ತಮ್ಮನ್ನ ಸೆಳೆಯೋದಕ್ಕೆ ಒಳ್ಳೆ ಅವಕಾಶ ಅಂತ ಹೇಳಿ ಬಳಸಿಕೊಂಡಿದ್ದಾರೆ ಆಹ್ವಾನ ಕೊಟ್ಟಿದ್ದಾರೆ ಅಲ್ಲ ನಾನು ಐ ಆ ವಿಧಾನಸಭೆಯಲ್ಲಿ ತಾವು ಈಗ ಸೋಲು ಅನುಭವಿಸಿದ್ರೆ ಆಲ್ಟರ್ನೇಟಿವ್ ಆಪ್ಷನ್ ಆಗಿರುವಂತದ್ದು ಲೋಕಸಭೆ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಪಕ್ಷವನ್ನು ಪಕ್ಷವನ್ನ ಕಟ್ಟಿದ್ರಲ್ಲಿ ತಾವು ಮೊದಲಿಗರು ಜಿಲ್ಲೆಯಲ್ಲಿ ಈಗ ತಮಗೆ ಕೊಡಬೇಕಾದಂಥ ಗೌರವ ಹೇಗೆ ಅಂತ ಪಕ್ಷದಿಂದ ಅದು ಅವನ್ನು ಕೇಳಬೇಕು ಇವಷ್ಟು ಆಸ್ತೆ ಅವ್ರನ್ನ ಕೇಳಬೇಕು ಈಗ ಸಿಸ್ ಇನ್ ದೇರ್ ಕೋರ್ಟ್ ನಾನು ಅರ್ಜಿ ಹಾಕಿದ್ದೇನೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳಿದ್ದೀನಿ ದೇ ಶುಡ್ ರಿಯಾಕ್ಟ್ ಅವ್ರ ರಿಯಾಕ್ಷನ್ ನಾನು ಕಾಯ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಪಕ್ಷದಲ್ಲಿ ಈ ಸಾರಿ ಟಿಕೆಟ್ ಮಿಸ್ ಆದರೆ ನಿಮ್ಮ ನಡೆ ಏನಾಗುತ್ತೆ ಅಲ್ಲ ನಾನು ಮಿಸ್ ಆದ ಆಯಿತು ಅನ್ನೋ ಸಂದರ್ಭದಲ್ಲಿ ಏನು ತಗೋಬೇಕು ಅ ನಿರ್ಧಾರ ತಗೋತೀನಿ ತಮ್ಮ ಕಾರ್ಯಕರ್ತರು ಮತ್ತು ಬೆಂಬಲಿಗರ ನಿರ್ಧಾರಗಳು ಏನು ಈಗ ಸದ್ಯಕ್ಕೆ ನಾನು ಈಗಾಗಲೇ ನಿನ್ನೆ ಮೊನ್ನೆಯಿಂದ ಭಾಳ ಜನ ಕೇಳಿದ್ದಾರೆ ನಿಮಗೆ ಗೌರವ ಸಿಗದ ಇದ್ದರೆ ನಮಗೆ ಆ ಸ್ಥಾನ ಯಾವುದು ಬೇಡ ನೀವು ಎಲ್ಲಿ ಗೌರವ ಸಿಗುತ್ತೆ ಅಂತ ಅಂದ್ಕೊಳ್ತೀರೋ ಅಲ್ಲಿ ನೀವು ಹೋದ ಕಡೆ ನಾವು ಬರ್ತೀವಿ ಅಂತ ಸಾರಾಸಕ್ಟ್ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ನಾನು ಇನ್ನೂ ಎಲ್ಲೂ ಏನು ಅಂತಲೂ ಹೇಳಿಲ್ಲ ಕೇಳಿದ್ರು ಇಲ್ಲಪ್ಪ ಏನು ನಿರ್ಧಾರ ಆಗಿಲ್ಲ ನೋಡೋಣ ಕಾದು ನೋಡೋಣ ಅಂತ ಹೇಳಿದ್ದೀನಿ ಈ ವಿಚಾರದಲ್ಲಿ ಸಿದ್ದರಾಮಯ್ಯವರು ಕೂಡ ಜೊತೆ ಒಂದು ಮಾತಾಡಿದ್ದಾರೆ ಅಂತ ಮಾತಾಡಿದ್ರು ಹೇಳಿದ್ರು ಆತರ ಪಡಬೇಡಪ್ಪ ಅಂತ ಹೇಳಿದ್ರು ಆಯ್ತು ಸರ್ ಅಂತ ಹೇಳಿದೀನಿ ಅದಕ್ಕೆ ಕಾದ್ ನೋಡ್ತೀನಿ ಅವರು ಹೇಳಿದ್ದಾರೆ ಆತರ ಪಡಬೇಡ ಸರ್ ಅಂತ ಅಲ್ಲ ಆತರ ಬೇಡ ಅಂತ ಹೇಳ್ತಾರೆ ಆದ್ರೆ ಏನ್ ಅವಕಾಶ ಏನ್ ಭರವಸೆ ತಮ್ಗೇನು ಗೌರವ ಕರೆದು ಮಾತಾಡಿಲ್ಲ ಹಾಗಾಗಿ ಈಗ ಅದೇನೂ ಸಿಗಲಿಲ್ಲ ಅಂದ್ರೆ ತಮ್ಮ ಭವಿಷ್ಯ ಏನು ಸರ್ ಈಗ ನೆಕ್ಸ್ಟ್ ಐದು ವರ್ಷ ಅಸೆಂಬ್ಲಿ ಇಲೆಕ್ಷನ್ ನಾನು ಜನರ ಮಧ್ಯೆ ತೀರ್ಮಾನ ಮಾಡ್ತೀನಿ ಭವಿಷ್ಯ ರೂಪಿಸ್ಕೊಳ್ತೀನಿ ನನಗೆ ಗೊತ್ತಿದೆ ನಾನೇನಂತ ಅಸಮರ್ಥ ಅಲ್ಲ ಅಸಹಾಯಕ ಅಲ್ಲ ನನಗೆ ಜನಬಂಬಲ ಇದೆ ವಿಶ್ವಾಸ ಇದೆ ಜಿಲ್ಲೆಯಲ್ಲಿ ನನ್ನದೇ ಆದಂಥ ಒಂದು ಚಾಪ್ ಮೂಡಿಸಿದ್ದೀನಿ ಜಿಲ್ಲೆ ಅಭಿವೃದ್ಧಿಗೂ ಕೂಡ ನನ್ನ ಕೊಡುಗೆ ಇದೆ ನಮ್ಮ ತಾಲೂಕಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದೀನಿ ನನ್ನ ಸೇವೆ ಜನಕ್ಕೆ ಗೊತ್ತಿದೆ ಸೊ ನಾನು ಅದರ ಬಲದ ಮೇಲೆ ನಾನು ಬಂದ ನಿರ್ಧಾರ ಮಾಡ್ತೀನಿ ಇದು ನೀವು ನಿಮ್ಮ ಅರ್ಹತೆ ಮತ್ತು ನಿಮಗೆ ಗೌರವ ಅಂತ ಹೇಳ್ತಿದ್ದೆ ಆದರೆ ಕೆಲವರು ಇದನ್ನು ತಂತ್ರ ಅಂತ ಕೂಡ ಹೇಳ್ಬೋದು ಹೇಳ್ತಿದ್ದಾರೆ ಕೆಲವರು ಅದ್ರ ಹೇಳ್ಬೋದು ಒತ್ತಡ ಅಂದರೆ ಹೇಗಾಗುತ್ತೆ ಸಿ ನಾವು ನಾನು ಈ ಬಕೆಟ್ ಹಿಡಿಯೋ ಕೆಲಸ ಮಾಡಲ್ಲ ನನಗೆ ಅದು ಅಭ್ಯಾಸ ಇಲ್ಲ ಸಿ ಅವರು ಎಲ್ಲ ಯೋಚನೆ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆಯವರು ಕಿವಿ ಚುಚ್ಚೋ ಅವ್ರನ್ನ ಮಾತು ಕೇಳ್ಕೊಂಡೋದ್ರೆ ಇನ್ನು ನಾವೇನು ಅಂದ್ಕೋಬೇಕು ಸರ್ ಉಳಿದ ನಿಮ್ಮ ಜೊತೆ ಇಬ್ಬರು ಆಕಾಂಕ್ಷೆಗಳಿದೆ ಅವರ ಸ್ಪರ್ಧೆ ಬಗ್ಗೆ ತಮ್ಮ ಅಭಿಪ್ರಾಯ ನನ್ನದೇನು ಅವ್ರ ಬಗ್ಗೆ ಅವ್ರು ಕೇಳೋದ್ರ ಬಗ್ಗೆ ನನ್ನೇನು ತಕರ ನನ್ನ ನನ್ನ ಅರ್ಹತೆ ಏನು ನನ್ನ ಕೊಡುಗೆ ಏನು ಅಂತ ನಾನು ಹೇಳಿದ್ದೀನಿ ಅವರ ದೃಷ್ಟಿಕೋನ ಹೇಗಿದೆಯೋ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಸರ್ ಒಂದು ವೇಳೆ ಮಿಸ್ ಆಯಿತು ಬಿಜೆಪಿಯವರು ತಮಗೆ ಆಹ್ವಾನನೇ ಕೊಟ್ಟರು ಏನು ಸರ್ ನಾನು ಆ ಸಮಯದಲ್ಲಿ ಹೇಳ್ತೀನಿ ಆ ಸಮಯ ಬಂದಾಗ ಅದು ಹೇಳಿದ್ದಲ್ಲ ಐ ವಿಲ್ ಕ್ರಾಸ್ ದ ಬ್ರಿಡ್ಜ್ ವೆನ್ ಇಟ್ ಕಮ್ಸ್ ಪರಿಸ್ಥಿತಿಗೆ ಆ ಒಂದು ವಾತಾವರಣ ಇಲ್ಲ ಗೊತ್ತಿಲ್ಲ ಅನ್ಸರ್ಟೆಂಟ್ ಸಿ ಪಾಲ್ಟಿಕ್ಸ್ ಇಸ್ ಎ ಗ್ಯಾಂಬಲ್ ಇದೊಂಥರ ಚದರಂಗಾಟ ಇದು ಒಳಗೂ ಬರ್ಬೋದು ಹೊರಗೂ ಹೋಗ್ಬೋದು ಇಟ್ಸ್ ಲೈಕ್ ದಟ್ ಐ ಕೆನಾಟ್ ಎಕ್ಸ್ಪೆಕ್ಟ್ ವಾಟ್ ಹ್ಯಾಪನ್ಸ್ ಟುಮಾರೋ ಸೊ ಐ ಟು ಪ್ಲೇ ಇಟ್ಸ್ ಎ ಗ್ಯಾಂಬಲ್ ಈಗ ಇಸ್ಪೀಡ್ ಆಡ್ತಾರಪ್ಪ ಇಸ್ಪೀಟ್ ಆಡಿದ್ರೆ ಸೋತುತ್ತೆ ಮನೆ ದುಡ್ಡು ಹೋಗುತ್ತೆ ಅಂತ ಗೊತ್ತಿದೆ ಆದರೂ ಆಡ್ತಾರೆ ಹುಚ್ಚು ರಾಜಕಾರಣ ಸೋಲ್ಲುಬೋದು ಗೆಲ್ಲಬಹುದು ಸೋಲ್ತೀನಿ ಅಂತ ಗೊತ್ತಿದ್ರು ಯಾಕೆ ಆಡ್ತಾರೆ ಇಟ್ಸ್ ಎ ಗ್ಯಾಂಬಲ್ ಹಾಗಂತ ಸೋಲ್ತೀವಿ ಅಂತ ಯಾರು ರಾಜಕಾರಣ ಮಾಡೋರು ಇಲ್ವಾ ಲೇಟೆಸ್ಟ್ ಚೆಕಿ ಚಾನ್ಸ್ ಅಂತ ಹೇಳ್ತಾರೆ ದ್ಯಾಟ್ ಈಸ್ ಬ್ಯೂಟಿ ಆಫ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ಟ್ ಇವತ್ತು ಮಾಜಿ ಸಚಿವರು ಆಗಿರ್ತಕ್ಕಂಥ ಶಿವಶಂಕರ ರೆಡ್ಡಿ ಅವರ ನೇರವಾದ ಮಾತು ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ ಪಬ್ಲಿಕ್ ಟಿವಿ ಚಿಕ್ಕಬಳ್ಳಾಪುರ